ಸರಳ ಈ ಪ್ರಶ್ನೆ. ಏನ್ ಸಿದ್ದರಾಮಯ್ಯನವರು 40 ವರ್ಷದ ರಾಜಕಾರಣದಲ್ಲಿ ಕೋಮುವಾದದ ವಿರುದ್ಧ ಜಾತಿವಾದದ ವಿರುದ್ಧ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದರು. ಬಹಳ ಗಟ್ಟಿ ದೋಣಿಯಲ್ಲಿ ಇದನ್ನು ವಿರೋಧಿಸ್ಕೊಂಡು ಬಂದಿದ್ದಾರೆ. ಮತ್ತು ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿಗೆ ಬಹಳ ದೊಡ್ಡ ಮಟ್ಟದಲ್ಲಿ, ದೇಶದಲ್ಲೇ ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ದೋಣಿಯನ್ನ ಕೋಮುವಾದ ವಿರುದ್ಧ ಎತ್ತುವಂತವರು ಸನ್ಮಾನ್ಯ ಸಿದ್ದರಾಮಯ್ಯನವರು. ಸೊ ಆ ಕಾರಣಕ್ಕಾಗಿ ಸಿದ್ದರಾಮಯ್ಯನವರನ್ನ ರಾಜ್ಯಸಭೆ ಮುಗಿಸ್ಬಿಟ್ರೆ ಇಲ್ಲಿ ದಡ ಹೋಗ್ಲಿಕ್ಕೆ ಬಿಜೆಪಿಗೆ ಅನುಕೂಲ ಆಗ್ತದೆ. ಮತ್ತು ಏನು ಜಾತಿವಾದದ ವಿರುದ್ಧ, ಕೋಮುವಾದದ ವಿರುದ್ಧ ಒಂದು ದೊಡ್ಡ ಶಕ್ತಿಯನ್ನ ಬಲಿ ಹಾಕುವುದು ರಾಜಕೀಯವಾಗಿ ಅಂತ ಹೇಳಿ ಒಗ್ಗಲೆ ಮಾಡುವಂತಹ ಸಂವಿಧಾನಕ ಆಶಯಗಳಿಗೆ ವಿರುದ್ಧವಾಗಿ ಇರುವಂತಹ ರಾಜಕಾರಣವನ್ನ ಮಾಡಕ್ಕೆ ಹೊರಟಿದೆ. ಅದು ಯಾವಾಗ ಅಂತಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಆದ ನಂತರ ಸಿದ್ದರಾಮಯ್ಯನವರು ಏನಾರು ಮಾಡಿ ಮುಖ್ಯಮಂತ್ರಿ ಹುದ್ದೆಯಿಂದ ಇಳಿಸಬೇಕು ಅಂತ ಹೇಳಿ ಒಂದು ದೊಡ್ಡ ಉದ್ದಾರವನ್ನ, ದೊಡ್ಡ ಷಡ್ಯಂತ್ರವನ್ನ ಕೇಂದ್ರದ ಬಿಜೆಪಿ ನಾಯಕರು, ರಾಜ್ಯದ ಜೆಡಿಎಸ್ ನಾಯಕರು ಸೇರ್ಕೊಂಡು ಮಾಡ್ತಾ ಇದ್ದಾರೆ. ವ್ಯವಸ್ಥಿತ ಷಡ್ಯಂತ್ರ ಏನು ಅಂತಂದ್ರೆ ಅವ್ರಿಗೆ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿಸ್ಕೊಳ್ಳಿ. ಒಂದೇ ಒಂದು ಪಾಯಿಂಟ್ ಪ್ರೋಗ್ರಾಮ್ ಬನ್ನಿ. ಏನ್ ಇವತ್ತು ಒಂದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ವಿರುದ್ಧ ಕೇಂದ್ರ ಸರ್ಕಾರ ತನಿಖಾ ಸಂಸ್ಥೆಗಳನ್ನ ಬಳಸ್ಕೊಂಡು ಷಡ್ಯಂತ್ರವನ್ನ ಮಾಡ್ತಾ ಇದೆ ಮುಖ್ಯಮಂತ್ರಿ ಹುದ್ದೆಯಿಂದ ಇಳಿಸ್ಲಿಕ್ಕೆ? ಇದನ್ನ ಖಂಡಿಸಿ ದೆಹಲಿನಲ್ಲಿ ಒಂದು ಪ್ರತಿಭಟನಾ ಸಭೆಯನ್ನ ಆಯೋಜನೆ ಮಾಡುವಂಥದ್ದು ಹಾಗೂ ರಾಷ್ಟ್ರಪತಿಗಳಿಗೆ ಮನವಿ ತನಿಖಾ ಸಂಸ್ಥೆಗಳನ್ನ ದುರುಪಯೋಗ ಪಡಿಸ್ಕೋತಾ ಇದೆ ಕೇಂದ್ರ ಸರ್ಕಾರ ಅಂತೇಳಿ ಸನ್ಮಾನ್ಯ ಮುಖ್ಯ ನ್ಯಾಯಮೂರ್ತಿಗಳು ಕೂಡ ಮನವಿ ಕೊಡುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಇವತ್ತು ದುಂಡು ಮೇಜಿನ ಸಭೆಯನ್ನು ಕರೆದಿರುವಂಥದ್ದು. ಇದರ ಉದ್ದೇಶ ಅಷ್ಟೇ, ಕೇಂದ್ರ ಸರ್ಕಾರ ಇವತ್ತು ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಹುದ್ದೆಯಿಂದ ಇಳಿಸ್ಬೇಕು ಅನ್ನೋ ಒಂದೇ ಒಂದು ಗುರಿಯನ್ನು ಇಟ್ಟುಕೊಂಡು ಅವರ ವಿರುದ್ಧ ಇಡಿ ಸಿಬಿಐ ಅಂತ ತನಿಖೆಗಳನ್ನ ಚೂಬಿಡೋದ್ರ ಮೂಲಕ ಅವ್ರನ್ನ ಅಧಿಕಾರದಿಂದ ಇಳಿಸ್ಲಿಕ್ಕೆ ಹೊರಟಿದೆ. ಏಕೆಂದರೆ ಈ ಮೂಲಕ ಅಹಿಂದ ನಾಯಕತ್ವವನ್ನು ನಾಶ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಹೊರಟಿರುವಂಥದ್ದು ಇದು ಖಂಡನಾರ್ಹವಾದಂಥದ್ದು. ಏಕೆಂದರೆ ಹಲವಾರು ಯೋಜನೆಗಳನ್ನು ಕೊಡೋದ್ರ ಮೂಲಕ 40 ವರ್ಷದ ರಾಜಕಾರಣದಲ್ಲಿ ಪಾರದರ್ಶಕ ಆಡಳಿತವನ್ನು ಸಿದ್ದರಾಮಯ್ಯನವರು ಮಾಡ್ಕೊಂಬಂದಿದ್ದಾರೆ. ಈಗ ಅವ್ರಿಗೆ ಕಪ್ಪು ಚುಕ್ಕೆಯನ್ನು ತರಬೇಕು, ಅವ್ರ ಇಮೇಜನ್ನು ಡ್ಯಾಮೇಜ್ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ಹೊರಟಿರುವಂಥದ್ದು. BJP JDS ಕುತಂತ್ರದಿಂದ ಸಿದ್ದರಾಮಯ್ಯನವರ ವಿರುದ್ಧ ಈ ಕಪ್ಪು ಚುಕ್ಕೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಯಾಕೆಂದರೆ ಭಾಳ ಪ್ರಮುಖವಾಗಿ ಸಿದ್ದರಾಮಯ್ಯನವ್ರ ವಿರುದ್ಧ ಯಾಕೆ BJP JDS ದ್ವೇಷ ಸಾಧಿಸ್ತಾ ಇದೆ ಅಂತಂದರೆ, ಸಿದ್ದರಾಮಯ್ಯನವರು ಗಟ್ಟಿದೋಣಿನಲ್ಲಿ ಜಾತಿವಾದದ ವಿರುದ್ಧ, ಕೋಮುವಾದದ ವಿರುದ್ಧ ಭಾಳ ಗಟ್ಟಿಯಾಗಿ ಮಾತಾಡ್ತಾರೆ, ಸಿದ್ಧಾಂತವನ್ನು ಇಟ್ಕೊಂಡು ರಾಜಕಾರಣವನ್ನು ಮಾಡ್ಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ಅವರು ಇದ್ದರೆ ರಾಜಕಾರಣದಲ್ಲಿ ಇನ್ನೂ ಶಕ್ತಿ ಆಗ್ತದೆ, BJP JDS ಅಧಿಕಾರಕ್ಕೆ ಬರಲಿಕ್ಕಾಗಲ್ಲ ಅನ್ನೋ ಒಂದು ಉದ್ದೇಶದಿಂದ ಅವ್ರನ್ನ ಈಗ ಇದರಿಂದ ಕೆಳಗಿಳಿಸ್ಬೇಕು ಅಂತ ಹೊರತಾ ಇರೋದು. ಆ ಮೂಲಕ ಅಹಿಂದ ನಾಯಕತ್ವವನ್ನು ಅಹಿಂದ ಇದನ್ನ ನಾಶ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಹೊರಟಿದೆ. ಇದನ್ನೆಲ್ಲ ಖಂಡಿಸಿ ನವೆಂಬರ್ 7 ದೆಹಲಿನಲ್ಲಿ ರಾಮಲೀಲಾ ಮೈದಾನದಲ್ಲಿ ಒಂದು ಪ್ರತಿಭಟನಾ ಸಭೆಯನ್ನು ಮಾಡೋದ್ರ ಮೂಲಕ ನಾವು ಹೋರಾಟಕ್ಕೆ ಚಾಲನೆ ಕೊಡ್ತಾ ಇದ್ದೀವಿ. ಇದಕ್ಕೆ ನಾಡಿನ ಖ್ಯಾತ ಸಾಹಿತಿಗಳು, ಚಿಂತಕರು ಎಲ್ಲ ಬರ್ತಾ ಇದ್ದಾರೆ. ಪ್ರೊಫೆಸರ್ HC ಸಿದ್ದರಾಮಯ್ಯನವರು, ರಾಜ್ಯ ಹಿಂದುಳಿದವರುಗಳ ಜಾಗೃತ ವೇದಿಕೆ ಮತ್ತು ಅಹಿಂದ ಸಂಘಟನೆಗಳ ನೇತೃತ್ವದಲ್ಲಿ ಮಾಡ್ತಾ ಇರೋದ್ರಿಂದ ಸಂಘಟನೆಗಳ ನೇತೃತ್ವದಲ್ಲಿ ನಾವು ಅವ್ರ ಪರವಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ದೇಶದ ಸಂವಿಧಾನಕ್ಕೆ ಇವತ್ತು ಗಂಡಾಂತರ ಬಂದಿದೆ. ಅಂದರೆ ತನಿಖಾ ಸಂಸ್ಥೆಗಳ ಮೂಲಕ ಯಾರು ವಿರೋಧ ಇರ್ತಾರೆ ಅವ್ರನ್ನ ಮುಗಿಸ್ಬಿಡುವಂಥದ್ದು, ರಾಜಕೀಯ ನಾಯಕತ್ವವನ್ನು ನಾಶ ಮಾಡುವಂಥ ಕೆಲಸ ಕೈ ಹಾಕಿದೆ ಕೇಂದ್ರ ಸರ್ಕಾರ. ಆ ಸ್ವತಂತ್ರ ಸ್ವಾಯತ್ತ ಸಂಸ್ಥೆಗಳನ್ನು ನಾಶ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ಅದನ್ನು ಖಂಡಿಸಿ ನಾವು ಪ್ರತಿಭಟನಾ ಧರಣಿಯನ್ನ ಮಾಡ್ತೇವೆ. ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಂತ ವಿಜಯಕುಮಾರ್ ಅವರು, ಮಾಜಿ ಸಚಿವರಾದಂತ M.ಶಿವಣ್ಣ ಅವರು, ಮಾಜಿ ಲೋಕಸಭಾ ಸದಸ್ಯರಾದಂತ ಕಾಗಲವಾಡಿ ಶಿವಣ್ಣ ಅವರು, ಮತ್ತೆಲ್ಲ ಮಹಿಳಾ ಮುಖಂಡರುಗಳು, ಎಲ್ಲ ಹಿಂದುಳಿದ ವರ್ಗಗಳ ಜಿಲ್ಲಾಧ್ಯಕ್ಷರುಗಳು, ಎಲ್ಲ ದಲಿತ ಸಂಘಟನೆಗಳ ಮುಖಂಡರುಗಳು ಈ ಸಭೆಯಲ್ಲಿ ಭಾಗವಹಿಸಿದರು. ಬಂಜಿಗರೆ ಜಯಪ್ರಕಾಶ್ ಅವರು, ದಿನೇಶ್ ಅಮೀನ್ ಮಂಟು, ಪ್ರೊಫೆಸರ್ ವಸುಂಧರ ಭೂಪತಿ, ಪ್ರೊಫೆಸರ್ ಕಾಳೇಗೌಡ ನಾಗವಾರ, ಪ್ರೊಫೆಸರ್ KS ಭಗವಾನ್, ಹೀಗೆ ಮಾಜಿ ಸಚಿವರು, ಮಾಜಿ ಶಾಸಕರುಗಳು, ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಂತ ಡಾಕ್ಟರ್ BJ ವಿಜಯಕುಮಾರ್ ಅವರು, ಹಿಂಗೆ ಬಹಳಷ್ಟು ರಾಜಕಾರಣಿಗಳು ಮತ್ತು ಸಾಹಿತಿಗಳು, ಚಿಂತಕರು, ಪ್ರಗತಿಪರರು ಆ ಒಂದು ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸ್ತಾರೆ. ಅದು ನೋಡ, ನಾವು ಇವತ್ತು ಸಭೆ ಮಾಡಿದ್ದೇವೆ, ನಮಗೆ ಹೆಚ್ಚು ಜನ ಸೇರಿಸೋದಕ್ಕಿಂತ ಹೆಚ್ಚಾಗಿ ಅದು ಒಂದು ಪ್ರತಿಭಟನಾ ರೂಪದಲ್ಲಿ ಬಹಳ ವ್ಯವಸ್ಥಿತವಾಗಿ ನಾಡಿನ ಖ್ಯಾತ ಚಿಂತಕರು,
ಪ್ರಗತಿಪರರು ಹೋಗಿ ಭಾಳ ತೂಕವಾದಂಥ ವ್ಯಕ್ತಿಗಳನ್ನ ಕರ್ಕೊಂಡೋಗಿ ಪ್ರತಿಭಟನೆ ಸಭೆ ಮಾಡಬೇಕು ಅಂತ ಹೇಳಿದ್ರು. ಅಲ್ಲಿ ನಾವು ಜನಸಂಖ್ಯೆ ಸೇರಿಸೋದು ಇಂಪಾರ್ಟೆಂಟ್ ಅಲ್ಲ, ನಾವು ಯಾರು ಹೋಗಿ ನಾವು ಮಾಡ್ತೀವಿ, ಮಹಿಳಾ ಮುಖಂಡರುಗಳು, ಸಾಹಿತಿಗಳು, ಪ್ರಗತಿಪರ ಚಿಂತಕರು, ಇಂಥವರು ನಾನು ಹೇಳಿದಾಗ ಹೆಸರುಗಳನ್ನ ಹೇಳಿದ್ರೆ ಅವರೆಲ್ಲ ಬರ್ತಿದ್ದಾರೆ. ಹಂಗಾಗಿ ಅವರು ಒಂದೊಂದು ಒಂದೊಂದು ಶಕ್ತಿ. ಸೊ ಆ ಕಾರಣಕ್ಕಾಗಿ ನಾವು ಅಲ್ಲಿ ಹೆಚ್ಚು ಜನಗಳ ಕ್ರೋಢೀಕರಣ ಮಾಡೋದ್ರಿಂದ ಹೆಚ್ಚಾಗಿ ನಾವು ಹೋಗೋ ವ್ಯಕ್ತಿಗಳು ಭಾಳ ತೂಕವಾಗಿರುವಂಥ ವ್ಯಕ್ತಿಗಳನ್ನ ಕರ್ಕೊಂಡೋಗಿ ಒಂದು ಪ್ರತಿಭಟನೆಯನ್ನು ದಾಖಲು ಮಾಡುವಂಥದ್ದು ಸಾಂಕೇತಿಕವಾಗಿ ನಮ್ಮ ಪ್ರತಿರೋಧವನ್ನು ಒಡ್ಡುವಂಥದ್ದು. ಯಾಕೆಂದ್ರೆ ಇಂಥ ಪಿತೂರಿಗಳು ಬೇರೆ ಬೇರೆ ರಾಜ್ಯದ ಕೂಡ ಅವರು ಪ್ರಯೋಗ ಮಾಡಿದ್ದಾರೆ. ಕೇಜ್ರಿವಾಲ್ ಮೇಲೆ ಮಾಡಿದ್ದಾರೆ, ಸೊರೇನ್ ಮೇಲೆ ಮಾಡಿದ್ದಾರೆ, ಈಗ ಕರ್ನಾಟಕವನ್ನು ಪ್ರಯೋಗವಾಗಿ ಮಾಡ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವ್ರನ್ನ ಏನಾರು ಮಾಡಿದ್ದಕ್ಕೆ ಕೆಳಕಿಳಿಸಬೇಕು ಅಂತ. ಸೊ ಆ ಕಾರಣಕ್ಕೆ ಪ್ರತಿರೋಧವನ್ನು ಒಡ್ಡಬೇಕು ಅಂತೇಳಿ ನಾವು ಸಾಂಕೇತಿಕವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ತನಿಖಾ ಸಂಸ್ಥೆಗಳನ್ನ ಬಳಸ್ಕೊಂಡು ದುರ್ವಿವೇಕ ಪಡಿಸ್ಕೊತಾ ಇದ್ದೇವೆ ಅಂತೇಳಿ ರಾಷ್ಟ್ರಪತಿಗಳಿಗೆ ಮತ್ತು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಿಗೆ ನಾವು ದೂರ ಕೊಡಲಿಕ್ಕೆ ಹೋಗ್ತಾ ಇರುವಂಥದ್ದು. ಇಲ್ಲ ಇಲ್ಲ, ಕರ್ನಾಟಕದಿಂದ ಎಲ್ಲ ನಾವು ಕರೆ ಕೊಟ್ಟಿದ್ದೀವಿ, ವಾಲಂಟಿಯರ್ ಬರುವಂಥವ್ರು ಬರ್ತಾರೆ. ಆದರೆ ನಾವು ಪ್ರಮುಖವಾಗಿ ಭಾಳ ಸಾಹಿತಿಗಳನ್ನ ಚಿಂತಕರನ್ನ ಕಾನ್ಸಂಟ್ರೇಟ್ ಮಾಡಿದ್ವಿ. ಸಿದ್ದರಾಮಯ್ಯ ಅವ್ರ ಜೊತೆ ಚರ್ಚೆ ಮಾಡೋದೇನಿಲ್ಲ, ಇದು ನಾವು ವಾಲಂಟ್ರಿ ಆಗಿ ಸಿದ್ದರಾಮಯ್ಯನಂತ ಅಸ್ಮಿತೆ ನಾಯಕ, ರಾಜಕೀಯ ನಾಯಕ ನಮಗೆಲ್ಲ ಉಳಿಬೇಕು, ಅವ್ರನ್ನ ಅಧಿಕಾರ ಉಳಿಸ್ಕೋಬೇಕು ಅಂತೇಳಿ ನಾವೆಲ್ಲ ಸ್ವತಃ ನಿರ್ಧಾರ ತೆಗೆದುಕೊಂಡು ಸಾಹಿತಿಗಳು, ಚಿಂತಕರು, ಪ್ರಗತಿ ಜಿಲ್ಲೆಯ ವಿವಿಧ ಪ್ರಗತಿಪರ ಸಂಘಟನೆಗಳು ಮತ್ತೆ ದಲಿತ ಸಮಾಜದ ಸಂಘಟನೆಗಳು, ರೈತ ಸಂಘಟನೆ ಮತ್ತೆ ಮೈನಾರಿಟಿ ಸಂಘಟನೆಗಳನ್ನ ರಾಜ್ಯ ಹಿಂದುಳಿದ ವರ್ಗದ ಬ್ಯಾನರ್ ಅಡಿಯಲ್ಲಿ ಒಂದು ಸಭೆ ಕರೆದಿದ್ರು. ನನ್ನನ್ನು ಕೂಡ ಪಕ್ಷದ ವತಿಯಿಂದ ತಾವು ಬರಬೇಕು ಅಂತ ರಿಕ್ವೆಸ್ಟ್ ಮಾಡಿದರು. ಅದರಿಂದ ನಾನು ಹೇಳಿದೆ ಇದು ಪಕ್ಷದ ಕಾರ್ಯಕ್ರಮ ಅಲ್ವಲ್ಲ ಅಂತ. ಇಲ್ಲ ಇಲ್ಲ ಸರ್, ನಾವು ಎಲ್ಲರೂ ಕರೆದಿದ್ವಿ, ಪಕ್ಷದಿಂದ ನೀವು ಬರಬೇಕು ಅಂತ ಹೇಳಿದ್ರು ಕರೆದಿದ್ರು. ಏನು ಉದ್ದೇಶ ಅಂತಂದರೆ ಈಗ ರಾಜ್ಯದಲ್ಲಿ ನಡೀತಿರೋ ಬೆಳವಣಿಗೆ ಬಗ್ಗೆ ಏನು ಪೂರ್ಣ ಪ್ರಮಾಣದ ಮೆಜಾರಿಟಿ ಇರುವಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರವನ್ನು ಕೆಳಗಿಳಿಸೋದಕ್ಕೆ ಏನು ಕೆಲವರು ಒಂದು ದೊಡ್ಡ ಮಟ್ಟದ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ. ಈ ವಿಚಾರದಲ್ಲಿ ಒಂದು ದೆಹಲಿಯಲ್ಲಿ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿ ರಾಷ್ಟ್ರದ ರಾಷ್ಟ್ರಪತಿಗಳ ಗಮನ ಸೆಳೆಯುವಂಥ ಒಂದು ಕೆಲಸ ಮಾಡಬೇಕು ಅಂತ ಹೇಳಿ ಎಲ್ಲರನ್ನ ಆಹ್ವಾನ ಮಾಡಿದರು, ನನ್ನನ್ನು ಕೂಡ ಕರೆದಿದ್ರು. ಅದರಿಂದ ನನಗೂ ಕೂಡ ರಿಕ್ವೆಸ್ಟ್ ಮಾಡಿದರು. ಏನಂತಾರೆ, ನಾವು ಮಾಡ್ತಿರೋ ಹೋರಾಟದಲ್ಲಿ ತಾವು ಕೂಡ ಸಹಕಾರ ನೀಡಬೇಕು, ತಾವು ಕೂಡ ದೆಹಲಿಗೆ ಬರಬೇಕು ಅಂತ. ಅದರಿಂದ ಇವರು ಮಾಡೋ ಹೋರಾಟದಲ್ಲಿ ಪಕ್ಷದ ಪರವಾಗಿ ನಾವು ಕೂಡ ಕಾರ್ಯಕರ್ತರು, ಪದಾಧಿಕಾರಿಗಳು ನಾವೆಲ್ಲ ಪಾಲ್ಗೊಳ್ತಾ ಇದ್ದೀವಿ. ಕಾಗಲವಾಡಿ ಶಿವಣ್ಣ ಅವರು ಕೂಡ ಇವತ್ತು ಸಭೆಗೆ ಬಂದಿರೋ, ಅವರು ಕೂಡ ಬರ್ತಾರೆ ದೆಹಲಿ ಹೋರಾಟದಲ್ಲಿ. ನಮ್ಮ ಇನ್ನೊಬ್ಬರು ಎಕ್ಸ್ ನಮ್ಮ ಮಂತ್ರಿ ಕೋಟೆ ಶಿವಣ್ಣ ಅವರು ಕೂಡ ಬರ್ತಾರೆ. ನಾನು ಕೂಡ ನಮ್ಮ ಕೈಲಾದಂಥ ಸಹಕಾರವನ್ನು ನೀಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಮತ್ತು ಈ ವಿಚಾರವನ್ನು ಪಕ್ಷದ ಗಮನಕ್ಕೆ ತರ್ತಾ ಇದ್ದೀನಿ, ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಾ ಇದ್ದೀನಿ, ಅವರ ಗಮನಕ್ಕೆ ತಂದು ಈ ಹೋರಾಟದಲ್ಲಿ ನಾವು ಮೇಜರಾಗಿ ಲೀಡ್ ನಾವು ಮಾಡಲ್ಲ, ಸಂಘಟನೆಗಳ ಒಕ್ಕೂಟ ಮಾಡುತ್ತೆ, ಅದರಲ್ಲಿ ಪಾಲ್ಗೊಳ್ಳೋದಕ್ಕೆ ನಾವಿರ್ತೀವಿ ಅಂತ ನಾನು ತಿಳಿಸ್ತಾ ಇದ್ದೀನಿ. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.